ನಿಜವಾದ ಬುದ್ಧಿವಂತ ಅಂದರೆ ಇವರೇನೆ. ಸೊ ಹಾಲಿವುಡ್ನ ಎರಡು ಮೂವಿ ಪೋಸ್ಟರ್ಗಳನ್ನ ರೀಮೇಕ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಮೂವಿಯ ಒಂದು ಫ್ಲ್ಯಾಟ್ ರೂಮರ್ ಕೂಡ ಬಂದಿದೆ. ಅದೇನು ಅನ್ನೋ ಒಂದು ವಿಷಯನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ, ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಮ್ಮ ಚಾನಲಲ್ಲಿ ಯಾವಾಗಲೂ ಬರ್ತಾನೆ ಇರುತ್ತೆ. ಮೊದಲನೇ ರಿಮೇಕ್ ಆರಾಮವಾಗಿ ನೀವೇ ಕಂಡುಹಿಡಿಯಬಹುದು. ಸೊ ಮ್ಯಾಡ್ ಮ್ಯಾಕ್ಸ್ ಫ್ಯೂರ್ ರೋಡ್ ಅಂತ ಒಂದು ಹಾಲಿವುಡ್ ಮೂವಿ ಬಂತು. ಸೊ ಆ ಮೂವಿಲಿ ಹಾಫ್ ಟೈಮ್ ಲೈನ್ ಒಂದು ಮಾಸ್ಕ್ ಹಾಕೊಂಡಿರ್ತಾನೆ, ಐರನ್ ತ್ರಿಶೂಲ ಥರ ಇರ್ತದೆ. ಸೊ ಅದನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಈ ರೀತಿ. ಸೊ ಸೇಮ್ ನೋಡೋದಕ್ಕೆ ಡಿಫ್ರೆಂಟ್ ಏನು ಅಂದರೆ ಏನೂ ಇಲ್ಲ, ಸೇಮ್ ಹಾಗೇನೇ ಇದೆ. ಸೊ ಈ ಮೂವಿ ಈ ಪೋಸ್ಟರನ್ನು ಕ್ರಿಸ್ಟಲ್ ಮ್ಯೂಸಿಕ್ ಕಡೆಯಿಂದ ಯೂಟ್ಯೂಬ್ ಚಾನಲಲ್ಲಿ ಕಮ್ಯುನಿಟಿ ಟ್ಯಾಬಲ್ಲಿ ಅಪ್ಲೋಡ್ ಮಾಡಿದ್ರು. ಸೊ ಆಲ್ರೆಡಿ ಉಪೇಂದ್ರ ಫ್ಯಾನ್ಸ್ಗಳೆಲ್ಲ ಆಲ್ರೆಡಿ ಗೆಸ್ ಮಾಡಿಬಿಟ್ಟಿದ್ದಾರೆ ಮ್ಯಾಡ್ ಮ್ಯಾಕ್ಸ್ ಫ್ಯೂರ್ ರೋಡ್ ಲುಕ್ ಲೈಕ್ ಅಂತ ಎಲ್ಲ ಕಮೆಂಟು ಕೂಡ ಮಾಡಿಬಿಟ್ಟಿದ್ದಾರೆ. ಸೊ ಅದನ್ನು ಕಾಪಿ ಮಾಡಿಕೊಂಡು ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ಎರಡನೇ ರೀಮೇಕ್ ಬಗ್ಗೆ ಮಾತಾಡೋದಾದರೆ, ಓ ಎಸ್, ನೀವು ಗೋಸ್ಟ್ ರೈಡರ್ ಸ್ಪಿರಿಟ್ ಆಫ್ ವೆಂಜರ್ಸ್ ಮೂವಿ ಯಾರ್ಯಾರು ನೋಡಿದ್ರೆ ಅವ್ರಿಗೆಲ್ಲ ಅರ್ಥ ಆಗ್ಬಿಡ್ತದೆ. ಸೊ ನೋಡ್ಬೋದು ನೀವು ಉಪೇಂದ್ರ ಅವರು ಹಿಡಿದಿರೋಂಥ ಚೈನು ಅವರ ಕೈಯಿಂದ ಸುತ್ತಕೊಂಡು ಹೋಗಿ ಭುಜದವ್ರಿಗೆ ಹೋಗಿ ತಲೆನ ಸುತ್ತಕೊಂಡು ಆಗಿನೇ ಸೊಂಟಕ್ಕೆ ಬಂದು ಅಲ್ಲಿಂದ ಬ್ಯಾಕ್ ಸೈಡ್ ಹೋಗಿದೆ. ಸೊ ಅದೇ ರೀತಿ ನೀವು ಗೋಸ್ಟ್ ರೈಡರ್ ಸ್ಪಿರಿಟ್ ಆಫ್ ವೆಂಜರ್ಸ್ ಸಿನಿಮಾ ಯಾರ್ಯಾರು ನೋಡಿದ್ರೋ ಎಲ್ರಿಗೂ ಅರ್ಥ ಆಗಿರ್ತದೆ. ಅದೇ ರೀತಿ ಕಂಟ್ರೋಲ್ ಕೆಪಾಸಿಟಿ ಆ ಚೈನ್ಗೆ ಇರ್ತದೆ. ಗೋಸ್ಟ್ ರೈಡರ್ ಸ್ಪಿರಿಟ್ ಆಫ್ ವೆಂಜರ್ಸಲ್ಲಿ ಆ ಚೈನ್ಗೆ ಕಂಟ್ರೋಲ್ ಕೆಪಾಸಿಟಿ ಇರ್ತದೆ. ಸೊ ಇದರಲ್ಲಿ ಈ ಮೂವಿಯಲ್ಲಿ ಆ ಥರ ಏನಿರಲ್ಲ ಅಂತ ಅನ್ಕೊತೀನಿ. ಬಟ್ ಅದೇ ರೀತಿ ಅಬ್ಸರ್ವ್ ಮಾಡೋದಾದರೆ ಇವನ್ನ ಬ್ಯಾಕ್ ಸೈಡಲ್ಲಿ ಡಿಸ್ಟ್ರಾಯ್ ಆಗಿರೋಂಥ ಟ್ರಕ್ಸ್ಗಳೇನಿದೆ, ಪಕ್ಕದಲ್ಲಿ ಬರ್ತಾರಂಥ ಒಂದು ಟೈರ್ ಏನಿದೆ, ಅವೆಲ್ಲನೂ ಹಾಲಿವುಡ್ಡಿಂದನೇ ಕಾಪಿ ಮಾಡಿರೋದು. ಸೊ ಆ ಮೂವಿಗಳು ಯಾವ್ಯಾವ ಮೂವಿ ಅಂತ ಗೆಸ್ ಮಾಡೋದಕ್ಕಾಗಲ್ಲ. ಬೇಜಾನ್ ಮೂವಿಗಳಿರ್ತವೆ. ಏನೊಂದು ಪ್ರತಿಯೊಂದು ಏನೇನು ಇದೆಯೋ ಆ ಫಸ್ಟ್ ಲುಕ್ಕಲ್ಲಿ ಎಲ್ಲ ಕಾಪಿ ಆಗಿರೋದೆ. ಸೊ ಉಪೇಂದ್ರ ಅವ್ರ ಫೇಸ್ ಮಾತ್ರ ಕಾಪಿ ಆಗಿಲ್ಲ, ಅದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಹಾಗೆಯೇ ಒಂದು ರೂಮರು ಕೂಡ ಇದೆ ಅಂತ ಹೇಳಿದೆ. ಸೊ ಈ ಮೂವಿಯಲ್ಲಿ ನಿಶ್ವಿಕಾ ನಂದು ಅನ್ನೋರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಪಕ್ಕ ಒಂದು ಕನ್ಫರ್ಮೇಷನ್ ಯಾವುದು ಕೂಡ ಬಂದಿಲ್ಲ, ಬಟ್ ರೂಮರ್ ಅಷ್ಟೇ. ಸೊ ಈ ಮೂವಿಯಲ್ಲಿ ಇವರು ಐ ಅಮ್ಮ ಐ ಲವ್ ಯು ಚಿತ್ರದಲ್ಲೂ ಕೂಡ ಇವರು ಆ್ಯಕ್ಟ್ ಮಾಡಿದರು. ಈ ಮೂವಿಯಲ್ಲಿ ಇವರು ಕೂಡ ಆ್ಯಕ್ಟ್ ಮಾಡ್ತಾರೆ, ಅಂದರೆ ಆಪೋಸಿಟ್ ಆಗಿ ಉಪೇಂದ್ರ ಅವ್ರಿಗೆ ಹೀರೋಯಿನ್ ಆಗಿ ಇವ್ರು ಆ್ಯಕ್ಟ್ ಮಾಡ್ತಾರೆ ಅಂತ ಒಂದು ಜಸ್ಟ್ ಒಂದು ರೂಮರ್ ಬಂದಿದೆ. ಇದು ನಿಜನ ಸುಳ್ಳು ಅಂತ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ನೋಡಿದ್ರಲ್ಲ, ಇದು ಬುದ್ಧಿವಂತರ ಲಕ್ಷಣ, ಹೊಡಿರಿ ಚಪ್ಪಾಳೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್, ಬಾಯ್.